ಕಾಲ ಜ್ಞಾನದಲ್ಲಿ ತಿಳಿಸಿದ ವಿಷಯಗಳೇ ಈಗಾಗಲೇ ಸಾಕಷ್ಟು ಸಂಭವಿಸಿವೆ, ಇನ್ನು ಸಂಭವಿಸುವವು ಸಾಕಷ್ಟು ಇವೆ ಎಂದು ತಿಳಿಸುತ್ತಿದೆ ಕಾಲಜ್ಞಾನ ಗ್ರಂಥ. ಇನ್ನು ಇಷ್ಟರವರೆಗೆ ಜರುಗಿರುವವು ನಾವು ನೋಡಿದ್ದೇವೆ. ಸೃಷ್ಟಿಯ ಅಂತ್ಯ ಯಾವಾಗ ಎಂದು ಕೂಡ ಅವರು ತಮ್ಮ ಗ್ರಂಥದಲ್ಲಿ ತಿಳಿಸಿದ್ದಾರೆ. ಎಲ್ಲಾ ವಿಷಯಗಳನ್ನ ನಾವು ಈಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ಶ್ರೀ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಕಾಲಜ್ಞಾನದಲ್ಲಿ ಎಷ್ಟೋ ಜನ ಎಷ್ಟೋ ಬಾರಿ ಮತ್ತೆ ಮತ್ತೆ ಓದಿದರು, ಮತ್ತೆ ಕೇಳಲು ಉತ್ಸುಕರಾಗಿರುವುದಕ್ಕೆ ಪ್ರತ್ಯಕ್ಷವಾಗಿ ಜರುಗಿದ ಸಂಘಟನೆಗಳೇ ಕಾರಣ ಅಂತ ಹೇಳಬಹುದು, ಸಾಕ್ಷಿ ಅಂತ ಹೇಳಬಹುದು. ಇನ್ನು ಕಾಲಜ್ಞಾನ ಶ್ರವಣದಿಂದ ಪಾಪಗಳು ತೊಲಗಿ ಪುಣ್ಯವು ಸಿದ್ಧಾರ್ಥಗಳು ಸಿದ್ಧಿಸುತ್ತವೆ ಎಂಬುದು ಗಾಢವಾದ ನಂಬಿಕೆ. ಇನ್ನು ಮೊದಲಿಗೆ ನಾವು ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ ಘಟನೆಗಳು ಜರುಗಿರುವಂತಹವುಗಳ ಬಗ್ಗೆ ಸ್ವಲ್ಪ ದೃಷ್ಟಿ ಹರಿಸೋಣ. ಈ ಕಲಿಯುಗ 5000 ಪೂರ್ತಿ ಆದಾಗಿನಿಂದ ಧರ್ಮವು ನಶಿಸಿ ಮಹಾಪ್ರಳಯಗಳು ಸಂಭವಿಸುತ್ತವೆ ಎಂದು ಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿದ್ದಾರೆ ಕಾಲಜ್ಞಾನದಲ್ಲಿ. ಸುಳ್ಳು ಪ್ರಮಾಣಗಳು ಮಾಡುವರೆಂದು, ಸುಳ್ಳು ರಾಜ್ಯವಾಳುತ್ತದೆ ಎಂದು, ಹಾಗೆಯೇ ವಿಧವೆಯರು ಮರುಮದುವೆ ಮಾಡಿಕೊಳ್ಳುತ್ತಾರೆಂದು, ಅಂತಹ ವಿಧವೆಯರು ಮರುಮದುವೆ ಮಾಡಿಕೊಂಡು ಮುತ್ತೈದಿಗಳಾಗುತ್ತಾರೆಂದು ಕಾಲಜ್ಞಾನದಲ್ಲಿ ತಿಳಿಸಲಾಗಿದೆ. ಇನ್ನು ಇವುಗಳನ್ನ ನೋಡಿದ್ರೆ ಇವೆಲ್ಲ ಇತ್ತೀಚೆಗೆ ಪ್ರತ್ಯಕ್ಷವಾಗಿ ಜರುಗಿದಂತಹ ಸಂಗತಿಗಳೇ. ಇನ್ನು ಅಡವಿ ಮೃಗಗಳು ಗ್ರಾಮಗಳಲ್ಲಿ ಪ್ರವೇಶಿಸಿ ಜನರು ವಾಸಿಸುವ ಸ್ಥಳಗಳಲ್ಲಿ ಸಂಚರಿಸುತ್ತವೆ ಎಂದು ಹೇಳಿದ್ದಾರೆ. ಇದು ಕೂಡ ಇತ್ತೀಚೆಗೆ ನಾವು ಸುದ್ದಿಯಲ್ಲಿ ಕೇಳಿರುವಂತಹ ಸಂಗತಿಯೇ. ಇನ್ನು ಹಂದಿಯ ಹೊಟ್ಟೆಯಲ್ಲಿ ಆನೆಯ ಹುಟ್ಟುವುದೆಂದು ಸಹ ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ಹೌದು, ಅದು ಕೂಡ ಈಗ ನಿಜವಾಗಿದೆ. 1979 ನಲ್ಗೊಂಡ ಜಿಲ್ಲೆ ಕೋದಾಡದ ಸಮೀಪದಲ್ಲಿ ಮತ್ತು 1982 ಗುಂಟೂರು ಜಿಲ್ಲೆ ನರಸರಾವ್ಪೇಟೆಯಲ್ಲಿ, ಹಾಗೆಯೇ ಮೆಹಬೂಬ್ ನಗರ್ ಜಿಲ್ಲೆ ನಾರಾಯಣ ರಾವ್ ಮಂಡಲದ ಪೇರ್ಪಲ ಗ್ರಾಮದಲ್ಲಿ ಇದು ಅಕ್ಷರಶಃ ಜರುಗಿರುವುದು. ಇನ್ನು ರಾಜರ ಆಳ್ವಿಕೆ ಅಂತ್ಯಗೊಂಡು ಪ್ರಜೆಗಳೇ ನಾಯಕರನ್ನು ಆರಿಸುತ್ತಾರೆಂದು ಬ್ರಹ್ಮೇಂದ್ರರು ಮೊದಲೇ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ 16 ವರ್ಷ ಒಬ್ಬ ವಿಧವೆ ಭಾರತವನ್ನು ಆಳುತ್ತಾಳೆಂದು ಹೇಳಿದ್ದಾರೆ. ಅದು ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಸರಿಸುಮಾರಾಗಿ 16 ವರ್ಷ ಪ್ರಧಾನಮಂತ್ರಿಯಾಗಿ ಭಾರತವನ್ನು ಆಳಿದ್ದು ಸತ್ಯವಾಗಿದೆ. ಹಾಗೆಯೇ ಆಕಾಶದಲ್ಲಿ ಹಾರಾಡುವಂತಹ ವ್ಯಕ್ತಿ ಮುಂದೆ ಪರಿಪಾಲನೆ ಮಾಡುತ್ತಾನೆಂದು ಸಹ ಹೇಳಿದ್ದರು. ಅದು ಕೂಡ ಅಕ್ಷರಶಃ ನಿಜವಾಗಿ ಮುಂದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನು ಆಳಿದರು. ರಾಮ ರಾಮ ಎಂಬ ಮಂತ್ರ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಿ ಪ್ರಾಬಲ್ಯಗೊಳ್ಳುತ್ತದೆ ಎಂದು ತಿಳಿಸಿದ್ದರು ವೀರಬ್ರಹ್ಮೇಂದ್ರರು. ಆಂಧ್ರಪ್ರದೇಶದಲ್ಲಿ ರಾಮಾರಾವ್, ತಮಿಳುನಾಡಿನಲ್ಲಿ ಎಂಜಿ ರಾಮಚಂದ್ರನ್, ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರು ಒಂದೇ ಕಾಲದಲ್ಲಿ ಆಡಳಿತವನ್ನ ನಡೆಸಿದವರು. ಇದು ಮುಂಚೆಯೇ ಕಾಲಜ್ಞಾನದಲ್ಲಿ ದಾಖಲಿಸಲಾಗಿದೆ. ಕುಡಿಯುವ ನೀರಿನಿಂದ ದೀಪಗಳು ಬೆಳಗುತ್ತವೆ ಎಂದು ತಿಳಿಸಿದ್ದಾರೆ. ಅದು ಕೂಡ ಸತ್ಯವೇ ಆಗಿದೆ. ಭಾರಿ ನೀರಿನ ಪ್ರಾಜೆಕ್ಟ್ಗಳಿಂದ ವಿದ್ಯುತ್ ಬರುತ್ತಿರುವುದು ಸಹ ಎಲ್ಲರಿಗೂ ತಿಳಿದಿರುವಂತಹ ಸಂಗತಿಯೇ. ಈಶಾನ್ಯದಲ್ಲಿ ವಿಷಪೂರಿತ ವಾಯುವಿನಿಂದ ಹಲವಾರು ಜನ ಸಾಯುತ್ತಾರೆ ಎಂದು ಸಹ ಅವರು ತಿಳಿಸಿದ್ದಾರೆ. ಅದು ಕೂಡ ಜರುಗಿದೆ. 1984 ಡಿಸೆಂಬರ್ 3 ಭೋಪಾಲ್ನ ಫ್ಯಾಕ್ಟರಿಯೊಂದರಲ್ಲಿ ವಿಷವಾಯುವಿನ ಪ್ರಯೋಗದಿಂದ ಬಹಳಷ್ಟು ಜನ ಸತ್ತಿರುವ ಸತ್ಯ ಸಂಗತಿ ಎಲ್ಲರಿಗೂ ತಿಳಿದಿರುವಂತಹದ್ದೇ. ಇನ್ನು ಮಾತಾ ಪಿತೃಗಳು ತಮ್ಮ ಹೆಣ್ಣು ಮಕ್ಕಳನ್ನ ಮಾರಿಕೊಳ್ಳುತ್ತಾರೆ ಎಂದು ಸಹ ತಿಳಿಸಿದ್ದಾರೆ. ಅದು ಕನ್ಯಾ ಶುಲ್ಕದ ಮುಖಾಂತರ ಸರ್ವರು ನೋಡುವಂತಹದ್ದು ಕೇಳಿರುವಂತಹದ್ದೇ ಆಗಿದೆ. ಸ್ತ್ರೀಯರು ಮನೆಯಿಂದ ಹೊರಗೆ ಬಂದು ವ್ಯವಹಾರ ನಡೆಸಿ ಸರ್ಕಾರಿ ನೌಕರರಾಗುತ್ತಾರೆ ಎಂದು ಹೇಳಿದ್ದಾರೆ. ಅದು ಕೂಡ ಇತ್ತೀಚೆಗೆ ಜರುಗಿದೆ. ಇನ್ನು ಕೆಂಪು ಇರುವೆ ಆನೆಯ ಆಕಾರದಲ್ಲಿ ಕಾಣುವುದೆಂದು ಹೇಳಿದ್ದಾರೆ. ಅದರ ಅರ್ಥ ಬೆಲೆಗಳು ಗಣನೀಯವಾಗಿ ಏರುತ್ತವೆ ಎಂದಂತೆ. ಇನ್ನು ಮನುಷ್ಯರೇ ಕಾಣದೆ ಬರಿಯ ಮಾತುಗಳೇ ಕೇಳಿಸುತ್ತವೆ ಎಂದು ಕೂಡ ಹೇಳಿದ್ದಾರೆ ಅವರು. ಅದು ಕೂಡ ಸತ್ಯವೇ. ಈಗ ನಾವು ಉಪಯೋಗಿಸುತ್ತಿರುವ ಚರವಾಣಿ ಸೆಲ್ಫೋನ್ ನಲ್ಲಿ ಹಾಗೆಯೇ ಮಾಡುತ್ತಿದ್ದೇವೆ. ಇನ್ನು ಮನುಷ್ಯನಿಂದ ಮಾಯಾಶಕ್ತಿ ಮಾತನಾಡುತ್ತದೆ ಎಂದು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಹೌದು, ಅದು ಸಹ ನಿಜವಾಗಿದೆ. ಟಿವಿಗಳ ಮುಖಾಂತರ ಈಗ ಮನುಷ್ಯನಿಂದ ಮಾಯಾಶಕ್ತಿ ಮಾತನಾಡುತ್ತಿದೆ. ಸೂರ್ಯನ ಶಕ್ತಿ, ಸೂರ್ಯನ ಮಹಿಮೆಗಳು ಮನುಷ್ಯರಿಗೆ ಅರಿವಾಗುತ್ತವೆ ಎಂದು ಹೇಳಿದ್ದಾರೆ. ಅದು ಕೂಡ ಈಗ ಜರುಗುತ್ತಿರುವಂತಹದ್ದೇ. ಸೋಲಾರ್ ಎನರ್ಜಿ ಮೂಲಕ ಏನೆಲ್ಲ ಸಾಧಿಸಬಹುದು ಎಂದು ಇತ್ತೀಚೆಗೆ ಸಾಕಷ್ಟು ಜನ ಅದನ್ನ ಕಂಡುಕೊಂಡಿದ್ದಾರೆ. ಹಾಗೆಯೇ ಬೇವಿನ ಗಿಡಕ್ಕೆ ಅಮೃತ ಸುರಿಯುತ್ತದೆ ಎಂದು ಹೇಳಿದ್ದಾರೆ. ಅದು ಕೂಡ 1989 ಮಾರ್ಚ್ 7 ಗುಂಟೂರು ಜಿಲ್ಲೆಯ ಸುಲಸ್ ಗ್ರಾಮದಲ್ಲಿ ಬೇವಿನ ಗಿಡದಿಂದ ಅಮೃತವೇ ಸುರಿದಿದೆ. ಹಾಗೆಯೇ ದೇವಾಲಯಗಳು ಪಾಪಾತ್ಮರಿಂದ ಖನನವಾಗಿ ನಿಧಿ ನಿಕ್ಷೇಪಗಳಿಗೆ ಅನ್ವೇಷಣೆ ಜರುಗುತ್ತದೆ ಎಂದು, ವಿಗ್ರಹಗಳು ಕಳ್ಳತನವಾಗುತ್ತವೆ ಎಂದು ಕೂಡ ಹೇಳಿದ್ದಾರೆ. ಅದು ಕೂಡ ನಾವು ಇತ್ತೀಚೆಗೆ ಎಲ್ಲಾ ಕಡೆ ಕಣ್ಣಾರೆ ನೋಡುತ್ತಿರುವಂತಹ ಸಂಗತಿಗಳೇ, ಕಿವಿಯಿಂದ ಕೇಳುತ್ತಿರುವಂತಹ ಸಂಗತಿಗಳೇ. ಭೂಕಂಪಗಳು ಸಂಭವಿಸಿ ಸಾಕಷ್ಟು ಪ್ರಾಣಹಾನಿ ಸಂಭವಿಸುತ್ತದೆ ಎಂದು ಕಾಲಜ್ಞಾನದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಆಕಾಶದಲ್ಲಿ ಪಕ್ಷಿ ವಾಹನಗಳು ಉರುಳಿ ಅನೇಕಾನೇಕ ಜನರು ಸಾವನ್ನಪ್ಪುತ್ತಾರೆಂದು ಹೇಳಿದ್ದಾರೆ. ಅದು ಕೂಡ ನಾವು ಈಗ ದಿನನಿತ್ಯದ ಸುದ್ದಿಗಳಲ್ಲಿ ಕೇಳುತ್ತಿರುವಂತಹ ವಿಷಯವೇ. ಕುದುರೆಗಳು ಎತುಗಳು ಇಲ್ಲದೆ ಬಂಡಿಗಳು ನಡೆಯುತ್ತವೆ ಎಂದು, ಅವುಗಳಿಂದ ಸಹ ಪ್ರಾಣ ಹಾನಿ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ. ಅದು ಸಹ ಈಗ ಜರುಗುತ್ತಿರುವ ಸಂಗತಿಯೇ. ಬೈಕ್, ಬಸ್, ಲಾರಿ, ಟ್ರಕ್ ಅಪಘಾತಗಳಿಂದ ಪ್ರಾಣ ಹಾನಿ ಸಂಭವಿಸುತ್ತಿರುವುದು ಕಣ್ಣಾರೆ ನೋಡುತ್ತಿರುವ ಸಂಗತಿಗಳೇ ಆಗಿವೆ. ಭಾರತೀಯರು ತಮ್ಮದಲ್ಲದ ಸಂಸ್ಕೃತಿಗೆ ಮಾರು ಹೋಗುತ್ತಾರೆಂದು
ಸಂಸ್ಕೃತಿ ಸಂಪ್ರದಾಯಗಳು ಕಣ್ಮರೆಯಾಗುತ್ತವೆಂದು ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರರು ಬರೆದಿದ್ದಾರೆ. ಅದು ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಆಹಾರ್ಯ ವಸ್ತ್ರಧಾರಣೆಗಳು ಸಹ ಬದಲಾಗಿವೆ. ಸೂರ್ಯನಿಂದ ಓಂಕಾರ ಹುಟ್ಟುತ್ತದೆ ಎಂದು ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಅದು ಕೂಡ ಇತ್ತೀಚೆಗೆ ಬಯಲಾದ ಸಂಗತಿಯೇ. ಕಳ್ಳ ಬಾಬಾಗಳು ಸ್ವಾಮಿಗಳು ಹುಟ್ಟಿಕೊಂಡು ಜನರನ್ನ ಮೋಸ ಮಾಡುತ್ತಾರೆ ಎಂದು ಕಾಲಜ್ಞಾನದಲ್ಲಿ ಬ್ರಹ್ಮೇಂದ್ರರು ತಿಳಿಸಿದ್ದಾರೆ. ಅದು ಸಹ 100% ಸತ್ಯವೇ ಆಗಿ ಜರುಗುತ್ತಿರುವಂತ ಸಂಗತಿಯಾಗಿದೆ. ವೇಶ್ಯರಿಂದ ಜನರು ರೋಗಗಳಿಂದ ಬಳಲುತ್ತಾರೆ ಎಂದು ಹೇಳಿದ್ದಾರೆ. ಅದು ಕೂಡ ನಿಜವೇ ಆಗಿದೆ. ಏಡ್ಸ್ ನಂತಹ ಮಹಾಮಾರಿಯಿಂದ ಇತ್ತೀಚೆಗೆ ಸಾಕಷ್ಟು ಜನ ಬಳಲುತ್ತಿರುವುದು ನೋಡುತ್ತಲೇ ಇದ್ದೇವೆ. ಇನ್ನು ಶ್ರಮ ಪಡುವವನು ಒಬ್ಬನಾದರೆ ಅದರ ಫಲಿತವನ್ನು ಅನುಭವಿಸುವವನು ಮತ್ತೊಬ್ಬನೆಂದು ಕಾಲಜ್ಞಾನದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಮದ್ಯಪಾನವನ್ನ ಸ್ತ್ರೀ ಪುರುಷರು ಸೇರಿಕೊಂಡು ನೀರಿನಂತೆ ಕುಡಿಯುತ್ತಾರೆಂದು, ಧೂಮಪಾನ ಜೂಜು ಪ್ರಳಯ ತಾಂಡವವಾಡುತ್ತದೆಂದು, ಜನರು ಸನ್ಮಾರ್ಗ ಬಿಟ್ಟು ಅಧರ್ಮದ ಮಾರ್ಗವನ್ನ ಹಿಡಿಯುತ್ತಾರೆಂದು ಹೇಳಿದ್ದಾರೆ. ಪರದೆಯ ಮೇಲಿನ ಜನ ರಾಜ್ಯವನ್ನು ಆಳುತ್ತಾರೆ ಎಂದು ಸಹ ಅವರು ಉಲ್ಲೇಖಿಸಿದ್ದಾರೆ. ಅದು ಕೂಡ ಸತ್ಯವೇ ಆಗಿದೆ. ರಾಮಾರಾವ್, ಎಂಜಿ ರಾಮಚಂದ್ರನ್, ಜಯಲಲಿತಾ ಮುಂತಾದ ನಟ ನಟಿಯರು ರಾಜ್ಯವನ್ನು ಆಳಿದ್ದು ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ. ಹಾಗೆಯೇ ಜನಸಂಖ್ಯೆ ದುಪ್ಪಟಾಗಿ ವಿಪರೀತವಾಗಿ ಬೆಳೆದು ವಿಪರೀತ ಜನಸಂಖ್ಯೆಯಿಂದ ನೀರಿನ ಅಭಾವ ಉಂಟಾಗಿ ಬರಗಾಲ ಬಂದು ನೀರು ನೀರು ಎಂದು ಅರಚುತ್ತಾ ಅಸುನೀಗುತ್ತಾರೆ ಎಂದು ತಿಳಿಸಿದ್ದಾರೆ. ಅದು ಕೂಡ ನಾವು ಅಲ್ಲಲ್ಲಿ ಕೇಳಿದ್ದೇವೆ, ನೋಡಿದ್ದೇವೆ. ಮುಖ್ಯವಾಗಿ ಆಂಧ್ರದ ಗುಂಟೂರಿನ ಬಳಿ ಡೊಕ್ಕಲ ಕರವು ಇದಕ್ಕೆ ಪ್ರತ್ಯಕ್ಷ ನಿದರ್ಶನವಾಗಿದೆ. ಇನ್ನು ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪ್ರಕಾರ ಸೃಷ್ಟಿ ಅಂತ್ಯವಾಗಲು 427 ಸಂವತ್ಸರಗಳು ಆಗಬಹುದೆಂದು ಹೇಳಿದ್ದಾರೆ. ಇವು ಜರುಗಿರುವ ವಿಷಯಗಳು. ಇನ್ನು ಜರುಗುವ ವಿಷಯಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ